ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ, ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ತೋರಿಸ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮಲ್ಲಿ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ಗಿಡ ಮರ ಬಳ್ಳಿ ಪ್ರತಿಯೊಂದು ಕಾಯಿಲೆಗೂ ಇದಾಗುತ್ತೆ. ಪ್ರತಿಯೊಂದು ಕಾಯಿಲೆ, ಯಾವ ಕಾಯಿಲೆ ಬಂದರೂ ಆ ಗಿಡ ಮರ ಬಳ್ಳಿನೇ ನಮಗೆ ಆಧಾರ. ಅದನ್ನು ನಂಬಬೇಕು ನಾವು. ಯಾವಾಗ ಅದನ್ನು ನಂಬ್ತೀವೋ ಆಗ ಅದು ನಮಗೆ ಅಮೃತವಾಗಿ ನಮ್ಮ ಪ್ರಾಣವನ್ನು ಉಳಿಸುತ್ತೆ ಸ್ನೇಹಿತರೆ. ಅದು ಬಿಟ್ಟು ನಾವೇನು ಮಾಡ್ತೀವಿ, ಪ್ರತಿಯೊಂದಕ್ಕೆ ರಾಸಾಯನಿಕ ತೋಗಿ ಅನೇಕ ರೀತಿಯ ಕಾಯಿಲೆಯನ್ನು ತರಿಸ್ಕೊತೀವಿ ನಾವು. ನೋಡಿ, ಇದು ಗಣಿಕೆ ಸೊಪ್ಪು ಅಂತಾರೆ, ಕಾಕಿ ಸೊಪ್ಪು ಅಂತಾರೆ. ಇದರಲ್ಲಿ ವಿಟಮಿನ್ ಬಿ ಇದೆ ಸ್ನೇಹಿತರೆ, ರಿಚ್ ಇನ್ ವಿಟಮಿನ್ ಬಿ. ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಕೆ ಇದೆ, ರಿಚ್ ಇನ್ ಕೆ ಇದೆ. ಇದು ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಕಾಯಿಲೆಗಳಿಗೆ ಇದು ಔಷಧಿ ಆಗುತ್ತೆ. ಈ ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ. ಈ ಸೊಪ್ಪನ್ನು ಪಲ್ಯವಾಗಿ ಸೇವನೆ ಮಾಡ್ತಾ ಬಂದರೆ ಹೊಟ್ಟೆಯಲ್ಲಿ ಯಾವುದೇ ಗಾಯಗಳು ಹುಣ್ಣುಗಳಿದ್ದರೆ ಅದನ್ನು ವಾಸಿ ಮಾಡ್ತಾರೆ. ಮತ್ತು ಬಹಿಷ್ಠದ ಟೈಮಲ್ಲಿ ಹೆಣ್ಣುಮಕ್ಕಳಿಗೆ ಆ ಒಂದು ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿದ್ರು, ಈ ಸೊಪ್ಪಿನ ರಸ ಮತ್ತು ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಅದು ಕಡಿಮೆ ಆಗ್ತದೆ. ಮತ್ತು ಈ ಡೆಲಿವರಿ ಆದಮೇಲೆ, ಹೆರಿಗೆ ಆದಮೇಲೆ ಆ ಒಂದು ಬಾಣಂತಿಗೆ ಈ ಸೊಪ್ಪಿನ ಒಂದು ಪಲ್ಯವನ್ನು ಸೇವೆ ಕೊಡ್ತಾ ಬಂದರೆ ಬೇಗ ಆ ಗಾಯ ವಾಸಿಯಾಗುತ್ತೆ. ಇಷ್ಟೆಲ್ಲ ಔಷಧಿ ಗುಣಗಳಲ್ಲಂತಹ ಈ ಒಂದು ಸೊಪ್ಪಿನ ಬಗ್ಗೆ ನಾವು ಅನೇಕ ರೀತಿಯ ನೆಗ್ಲಿಜೆನ್ಸಿ ಮಾಡ್ತಾಯಿದ್ದ ನಾವು. ನೋಡಿ, ಈ ಒಂದು ಫ್ರೂಟ್ ಇದೆ, ಆ ಫ್ರೂಟ್ ಸಹ ತಿಂತಾ ಬಂದರೆ ಈ ಮಲಬದ್ಧಕ್ಕೆ ಹೋಗುತ್ತೆ, ಮತ್ತು ಈ ಬಹಿಷ್ಠತೆ ಟೈಮಲ್ಲಿ ಹೆಣ್ಣುಮಕ್ಕಳಿಗೆ ಬರುವಂಥ ಆ ಒಂದು ಹೊಟ್ಟೆ ನೋವು ಅದು ಹೋಗುತ್ತೆ, ಅಂದರೆ ಕಿಬ್ಬೊಟ್ಟೆ ನೋವು ಹೋಗುತ್ತೆ. ಈ ನಾನಾ ಒಂದಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಒಂದು ಔಷಧಿಯುಕ್ತ ಇರುವಂತಹ ಈ ಗಿಡಗಳನ್ನು ನಾವು ಬೆಳೆಸ್ಕೊಂಡು ನಾವು ಸೇವನೆ. ಮತ್ತು ಈ ಹಣ್ಣುಗಳು ತಿಂತಾ ಬಂದರೆ ಈ ಬಾಯಲ್ಲಿ ಹುಣ್ಣಾಗಿದ್ದರೆ, ಬಾಯಿ ಹುಣ್ಣಾಗಿದ್ದರೆ ಅದು ವಾಸಿ ಮಾಡ್ತದೆ. ಮತ್ತು ಈ ಒಂದು ಸೊಪ್ಪಿಗೆ ಸ್ವಲ್ಪ ಈ ಸೊಪ್ಪಿನ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಆ ಬಾಯಿಗೆ ಅಪ್ಲೈ ಮಾಡ್ತಾ ಬಂದರೆ ಬೇಗ ವಾಸಿ ಹೀಳಾಗುತ್ತೆ. ಇಷ್ಟೆಲ್ಲ ಸೌಕರ್ಯ ಇದ್ದರೂ ಸಹ ನಾವೇನು ಮಾಡ್ತಾಯಿದ್ದೀವಿ, ಇದನ್ನು ಬಿಟ್ಟು ಆಸ್ಪತ್ರೆ ಪಾಲಾಗಿ ಆಸ್ಪತ್ರೆಯಲ್ಲಿ ಅನೇಕ ರೀತಿಯ ಒಂದು ರಾಸಾಯನಿಕದ ಸೇವನೆ ಮಾಡಿ ನಾವು ಬೇಕಂದ ಬೇರೆ ಬೇರೆ ಕಾಯಿಲೆ ತರಿಸ್ಕೊತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿ ನಂಬಬೇಕು. ಪ್ರಕೃತಿ ಯಾವತ್ತೂ ನಮ್ಮನ್ನು ಕಡಿಸಲ್ಲ. ಪ್ರಕೃತಿ ನಂಬಿದಾಗ ಆ ಪ್ರಕೃತಿ ಸಿಗುವಂಥ ಅನೇಕ ಸೊಪ್ಪುಗಳು, ಹಣ್ಣುಗಳು, ಕಾಯಿಗಳು ಇವೆಲ್ಲ ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆ ಬರಲ್ಲ. ನಾವು ರೆಸಿಸ್ಟೆಂಟ್ ಬರೋದು, ನಮ್ಮಲ್ಲಿ ಆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಈ ಒಂದು ಗಣಿಕೆ ಸೊಪ್ಪು, ಅದೊಂದು ಕಾಯಿ, ಇದರಲ್ಲಿ ಎರಡಿದೆ, ಒಂದು ರೆಡ್ಡು ಮತ್ತು ಇದು ಬ್ಲ್ಯಾಕು. ಆ ರೆಡ್ ಸ್ವಲ್ಪ ರುಚಿ ಜಾಸ್ತಿ ಇರ್ತದೆ ಹಣ್ಣು ತಿನ್ನಲಿಕ್ಕೆ. ಇದು ಸ್ವಲ್ಪ ಒಂದು ಚೂರು ಕಾಯಿ ಬರ್ತದೆ, ಆದರೆ ಭಾರಿ ಒಳ್ಳೆಯದು. ಈ ಕಾನ್ಸ್ಪೇಷನ್ ಅಂತೀವಲ್ಲ ಮಲಬದ್ಧಕ್ಕೆ, ಅದನ್ನು ಸಹ ಹೋಗಲಾಡಿಸುತ್ತೆ ಈ ಅನ್ನ ಸೇವನೆಯಿಂದ. ಒಂದಲ್ಲ ಎರಡಲ್ಲ ಸ್ನೇಹಿತರೆ, ಅನೇಕ ಕಾಯಿಲೆಗಳಿಗೆ ಈ ಒಂದು ಗಣಿಕೆ ಸೊಪ್ಪು ನಮಗೆ ದಿವ್ಯ ಔಷಧಿ ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ಆಗಾಗ ಎಲ್ಲ ಕಡೆ ಸಿಗುತ್ತಿದ್ದು, ಎಲ್ಲ ಕಡೆ ಬೆಳೀತದೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಬಿಟ್ಟು ನಾವು ಏನೇನು ಮಾಡಿಕೊಂಡು ರಾಸಾಯನಿಕವೆಲ್ಲ ಸೇವನೆ ಮಾಡಿ ನಾವು ಅನೇಕ ಕಾಲಕ್ಕೆ ತರಿಸ್ಕೊತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ಗಣಿಕೆ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೀವಿ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ಸೇವನೆ ಮಾಡಲಿ, ಅವ್ರ ಮನೆಗೆ ಅವರೇ ವೈದ್ಯರಾಗಲಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ಒಂದು ಎಪಿಸೋಡನ್ನು ಮತ್ತೊಂದು ತೋರಿಸ್ತೀವಿ. ನಮಸ್ಕಾರ.